ಬೆಂಗಳೂರು ಕಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳ ಪರದಾಟ, ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬೆಂಗಳೂರು ಕಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳು ಪರದಾಡ್ತಾ ಇದ್ದಾರೆ. ನೌಕರರು ಮತ್ತು ಆಡಳಿತ ಮಂಡಳಿಯ ನಡುವಿನ ತಿಕ್ಕಾಟದಿಂದ ರೋಗಿಗಳಿಗೆ ಸಂಕಷ್ಟ ಉಂಟಾಗಿದೆ. ಓಪಿಡಿಯಲ್ಲಿ ಇದೀಗ ಕಿರಿಯ ವೈದ್ಯರಿಂದ ರೋಗಿಗಳಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಆಡಳಿತ ಮಂಡಳಿ ಹಾಗೂ ನೌಕರರ ನಡುವೆ ಏನೊಂದು ಸಂಧಾನ ಸಭೆ ನಡೆದಿತ್ತು, ಅದು ಕೂಡ ಈಗ ವಿಫಲಗೊಂಡಿದೆ. ಕಿಮ್ಸ್ ಆಡಳಿತ ಮಂಡಳಿ ಸ್ಪಷ್ಟ ಭರವಸೆಯನ್ನ ನೀಡಿಲ್ಲ. ಬೇಡಿಕೆ ಈಡೇರಿಸುವವರೆಗೂ ಮುಷ್ಕರವನ್ನ ಮುಂದುವರಿಸಲು ನಿರ್ಧಾರ ಮಾಡಿದ್ದಾರೆ ಹಿರಿಯ ವೈದ್ಯರು. ಓಪಿಡಿಯಲ್ಲಿ ಸೇವೆಗೆ ಕಾಯಂ ವೈದ್ಯರು ಯಾರೂ ಹಾಜರಾಗಿಲ್ಲ. ನೌಕರರ ಸಂಘದ ಅಧ್ಯಕ್ಷ ವಿನೋದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೌಕರರು ಹಾಗೂ ಆಡಳಿತ ಮಂಡಳಿ ಕಿತ್ತಾಟದಲ್ಲಿ ಇದೀಗ ರೋಗಿಗಳು ಕಂಗೆಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿ ಸಾವು ನೋವು ಸಂಭವಿಸಿದ್ರೆ ಯಾರು ಹೊಣೆ? ಯಾಕಂದ್ರೆ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ. ಜೀವ ಉಳಿಸುವ ವೈದ್ಯರು ದೇವರ ಅನ್ನಾಗಿ ಕಾಣ್ತೀವಿ ನಾವು. ಅಂತಹ ವೈದ್ಯರು ಮತ್ತು ಈಗ ಆಡಳಿತ ಮಂಡಳಿ ನಡುವೆ ತಿಕ್ಕಾಟ ನಡೆದಿದೆ. ಹಾಗಾಗಿ ವೈದ್ಯರು ಯಾರು ಹಾಜರಾಗಿಲ್ಲ ಅವರ ಡ್ಯೂಟಿಗೆ. ಹಾಗಾಗಿ ಕಿರಿಯ ವೈದ್ಯರಿಂದ ಚಿಕಿತ್ಸೆ ನೀಡಲಾಗ್ತಿದೆ. ಈ ಆಡಳಿತ ಮಂಡಳಿ ಹಾಗೂ ನೌಕರರ ನಡುವಿನ ತಿಕ್ಕಾಟದಿಂದ ರೋಗಿಗಳು ಪರದಾಡ್ತಾ ಇದ್ದಾರೆ. ಎಸ್, ಬೆಂಗಳೂರು ಕಿಮ್ಸ್ ಆಸ್ಪತ್ರೆಯಲ್ಲಿ ನೌಕರರು ಹಾಗೂ ಆಡಳಿತ ಮಂಡಳಿಗಳ ನಡುವಿನ ತಿಕ್ಕಾಟದಿಂದ ರೋಗಿಗಳು ಪರದಾಡ್ತಾ ಇದ್ದಾರೆ. ರೋಗಿಗಳು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಇದೀಗ ಓಪಿಡಿಯಲ್ಲಿ ಕಿರಿಯ ವೈದ್ಯರಿಂದ ರೋಗಿಗಳಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಆಡಳಿತ ಮಂಡಳಿ ಹಾಗೂ ನೌಕರರ ನಡುವೆ ಒಂದು ಸಂಧಾನ ಸಭೆ ನಡೆದಿತ್ತು, ಆದರೆ ಆ ಸಭೆ ಕೂಡ ಇದೀಗ ವಿಫಲಗೊಂಡಿದೆ. ಕಿಮ್ಸ್ ಆಡಳಿತ ಮಂಡಳಿ ಯಾವುದೇ ಸ್ಪಷ್ಟವಾದ ಭರವಸೆಯನ್ನ ನೀಡ್ತಾ ಇಲ್ಲ. ಹಾಗಾಗಿ ಬೇಡಿಕೆಯನ್ನ ಈಡೇರಿಸುವವರೆಗೂ ನಾವು ಮುಷ್ಕರ ಮುಂದುವರಿಸಲು ನಿರ್ಧಾರ ಮಾಡಿದ್ದೇವೆ ಅಂತ ನೌಕರರ ಸಂಘದ ಅಧ್ಯಕ್ಷರಾದಂತಹ ವಿನೋದ್ ಹೇಳಿದ್ದಾರೆ. ಓಪಿಡಿಯಲ್ಲಿ ಕಯಂ ವೈದ್ಯರು ಯಾರೂ ಸೇವೆಗೆ ಹಾಜರಾಗಿಲ್ಲ. ಹಾಗಾಗಿ ಕಿರಿಯ ವೈದ್ಯರಿಂದ ಸೇವೆ ಮತ್ತು ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ನೌಕರರು ಹಾಗೂ ಆಡಳಿತ ಮಂಡಳಿ ಕಿತ್ತಾಟದಲ್ಲಿ ಇದೀಗ ರೋಗಿಗಳು ಕಂಗೆಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿ ಒಂದು ವೇಳೆ ಸಾವು ನೋವು ಸಂಭವಿಸಿದ್ರೆ ಅದರ ಜವಾಬ್ದಾರಿಯನ್ನ ಯಾರು ಹೊರ್ತಾರೆ ಎನ್ನುವ ಪ್ರಶ್ನೆ ಇದೀಗ ಕಾಡ್ತಾ ಇದೆ.